ಹಲೋ, ಹಾಯ್ ಮಕ್ಕಳೇ, ಎಲ್ಲರಿಗೂ ಸ್ವಾಗತ. ಈ ದಿನ ನಾವು ಒಂದು ಸುಂದರವಾದ ಪಕ್ಷಿ ಬಗ್ಗೆ ನೋಡೋಣ. ಅದನ್ನು ಸ್ವಲ್ಪ ಹೇಳಿದ ತಕ್ಷಣ ಯಾವುದು ಪಕ್ಷಿ ಅಂತ ನೀವೇ ಕಂಡುಹಿಡಿಬೇಕು. ನೋಡೋಣ ಯಾರ್ಯಾರು ಹೇಳ್ತೀರಿ ಅಂತ. ಜುಳು ಜುಳು ಹರಿಯುವ ನದಿ, ಹಚ್ಚ ಹಸಿರಿನ ಮೈದಾನ, ಕರಿ ಮೋಡದ ಅಲೆಗಳು, ತಣ್ಣನೆಯ ಗಾಳಿ, ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನಬಿಲ್ಲು, ಜಿನುಗುವ ಸೋನೆ ಮಳೆ. ಆಗ ಹಕ್ಕಿಯೊಂದು ಕೆ ಬಿಚ್ಚಿ ಕುಣಿಯಲು ಆರಂಭಿಸಿತು. ಉದ್ದವಾದ ಗರಿ ಕೆದರಿತು. ಅದು ಬಣ್ಣ ಬಣ್ಣದ ಬೀಸಣಿಕೆಯಂತೆ ಕಾಣುತ್ತಿದೆ. ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಿದೆ. ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು. ಅವು ಫಳಫಳ ಹೊಳೆಯುತ್ತಿವೆ. ಅದು ಥಕಥೈ ಎಂದು ಕುಣಿಯುತ್ತಿದೆ. ಅದರ ಸುಂದರತೆಯನ್ನು ರಂಗುರಂಗಿನ ತುರಾಯಿ ಹೆಚ್ಚಿಸಿದೆ. ಯಾವುದೇ ಹಕ್ಕಿ ತಿಳಿತಾ? ಅದೇ ನವಿಲು ಅಲ್ವೇ. ನವಿಲನ್ನು ಮಯೂರ, ಶಿಖಿ, ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ನವಿಲುಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ. ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರವರ್ಣದ ಉಂಗುರ ಚಮಕಿಸುತ್ತಿದೆ. ಈ ಗರಿಯ ನೋಟ ಮನಸ್ಸನ್ನು ಸೆಳೆಯುತ್ತಿದೆ. ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ಕವಿಗಳು ಅದರ ರೂಪಲಾವಣ್ಯಕ್ಕೆ ಮನಸೋತಿದ್ದಾರೆ. ಅನೇಕರು ಕವಿತೆಯನ್ನೇ ರಚಿಸಿದ್ದಾರೆ. ಇದು ಸೌಂದರ್ಯದ ಸಂಕೇತ. ಆದ ಕಾರಣವೇ ಇದು ರಾಷ್ಟ್ರಪಕ್ಷಿ ಎಂಬ ಗೌರವ ಹೊಂದಿದೆ. ಈಗ ತಿಳಿತಾ? ಇದು ನಮ್ಮ ದೇಶದ ರಾಷ್ಟ್ರಪಕ್ಷಿ. ಇದನ್ನು ಹಿಂಸಿಸುವುದು, ಕೊಲ್ಲುವುದು ಅಪರಾಧವಾಗಿದೆ. ಆದ್ದರಿಂದ ಈಗ ನವಿಲುಗಳ ಸಂಖ್ಯೆ ಹೆಚ್ಚಾಗಿದೆ. ಯಾರೂ ಅವುಗಳನ್ನು ಹಿಂಸೆ ಮಾಡಬಾರ್ದು, ಕೊಲ್ಲಬಾರ್ದು. ಇದು ಸರ್ಕಾರದ ನಿಯಮ ಕೂಡ ಆಗಿದೆ. ನವಿಲು ಷಣ್ಮುಖನ ವಾಹನ. ನಿಮಗೆಲ್ಲ ಗೊತ್ತಿರ್ಬೋದು, ಪುರಾಣದ ಕಥೆಗಳಲ್ಲಿ ನವಿಲನ್ನು ಷಣ್ಮುಖ ವಾಹನ ಅಂತ ಕರೀತಾರೆ. ಅಷ್ಟೇ ಅಲ್ಲ, ನೀವು ನೋಡಿರಬಹುದು ಕೃಷ್ಣನ ಜುಟ್ಟಿನ ಅಲಂಕಾರ ಕೂಡ. ಆದ್ದರಿಂದ ಇದನ್ನು ನವಿಲು ಕರಿಮುರಳಿ ಮೋಹನನ ಜುಟ್ಟಿನ ಅಲಂಕಾರ ಅಂತ ಕರಿಬೋದು. ನವಿಲಿನ ನರ್ತನ ಕಂಡ ಕಲಾವಿದರು ಮಯೂರ ನಾಟ್ಯವೆಂಬ ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ. ನವಿಲಿನ ಕುಣಿತ ನಯನ ಮನೋಹರ. ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ. ಇದೇ ನವಿಲಿನ ವಿಶೇಷ. ಹೆಣ್ಣು ನವಿಲಿನ ಪುಕ್ಕಗಳು ಚಿಕ್ಕವು, ಗಂಡು ನವಿಲಿನ ಪುಕ್ಕಗಳು ಉದ್ದುದ್ದಾಗಿರ್ತವೆ. ಅವುಗಳಿಗೆ ಕಣ್ಣುಗಳಂತೆ ಕಾಣಿಸ್ತಾ ಇರ್ತವೆ, ಸುಂದರವಾಗಿ ಕಾಣ್ತಾ ಇರ್ತದೆ. ನವಿಲು ಜಗತ್ತಿನ ಎಲ್ಲ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನವಿಲಿನ ಬಣ್ಣ ನೀಲಿ ಛಾಯೆ, ಜಾವಾ ಮತ್ತು ಮಯನ್ಮಾರ ದೇಶಗಳಲ್ಲಿ ಹಸಿರು ಛಾಯೆ ಹೊಂದಿರುತ್ತದೆ. ಇವು ಹಿಂಡು ಹಿಂಡಾಗಿ ವಾಸಿಸುತ್ತವೆ. ಇವು ಯಾವಾಗಲೂ ಒಂದೊಂದಾಗಿ ಇರುವುದಿಲ್ಲ. ಇವುಗಳ ಆಯಸ್ಸು ಕೂಡ ಎಷ್ಟಿರುತ್ತೆ ಅಂದರೆ 15 ವರ್ಷ ಇವು ಇರ್ಬೋದು. ಗುಡ್ಡಗಾಡು ಹುಲ್ಲು ಕಾವಲುಗಳಲ್ಲಿ, ನದಿ ಕೆರೆ ಹೊಳೆ ಹಳ್ಳ ಇರುವಲ್ಲಿ ಇವು ಹೆಚ್ಚು ಇರುತ್ತವೆ. ನವಿಲು ನೋಡಲು ಎಷ್ಟೊಂದು ಸುಂದರವಾಗಿರುತ್ತೆ, ಅಷ್ಟೇ ಅದು ಶಿಸ್ತಿನ ಸಿಪಾಯಿ. ಉಪಕಾರಿಯೂ ಹೌದು. ಹೇಗಪ್ಪ ಅಂದರೆ ಇದು ರೈತ ಮಿತ್ರ. ಬೆಳೆದ ಫಸಲಿಗೆ ಕೀಟಬಾಧೆ ತಗುಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತದೆ, ಕೀಟಗಳನ್ನು ತಿನ್ನುತ್ತದೆ. ನವಿಲು ಇರುವ ಪ್ರದೇಶದಲ್ಲಿ ಹಾವುಗಳು ಸುಳಿಯಲಾರವು. ಇದಿಷ್ಟು ನವಿಲಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿತ್ತು. ಎಷ್ಟೊಂದು ಚೆನ್ನಾಗಿದೆಯಲ್ಲ. ಇದನ್ನು ಸರಿಯಾಗಿ ನೀವೆಲ್ಲ ತಿಳ್ಕೊಳ್ಳಿ. ಎಲ್ಲಾದರೂ ನವಿಲು ಸಿಕ್ಕರೆ ಅದನ್ನು ನೋಡಿ, ಆನಂದ ಪಡಿ. ಆಯಿತಾ? ಧನ್ಯವಾದ.